ಮತ್ತು ಆರ್ಟಿ ನಗರದಲ್ಲಿ ಹಂಗಾಮಿ ಸಿಎಂ ಅವರ ಬಿಜೆಪಿ ರಾಷ್ಟ್ರೀಯ ಕಾರ್ಯದರ್ಶಿ ಸಿಟಿ ರವಿ ಭೇಟಿ ಮಾಡಿದರು ಭೇಟಿ ಮಾಡಿದ ಬಳಿಕ ಮಾತನಾಡಿದ ಅವರು ಚುನಾವಣೆ ಈ ರೀತಿ ಆಗೋಕೆ ಏನ್ ಕಾರಣ ಅನ್ನೋದು ಚರ್ಚೆ ಆಗ್ತಾ ಇದೆ ಫಲಿತಾಂಶದ ಬಗ್ಗೆ ಅವಲೋಕನ ಮಾಡಿಕೊಳ್ಳುವಂತಹ ಅವಶ್ಯಕತೆ ಸದ್ಯಕ್ಕಿದೆ ಸೈದ್ಧಾಂತಿಕ ಹೋರಾಟ ಮುಂದುವರಿಸ್ತೀವಿ ಈ ಫಲಿತಾಂಶದ ನಿರೀಕ್ಷೆಯನ್ನ ನಾವ್ಯಾರು ಮಾಡಿರಲಿಲ್ಲ ಹಲಾಲ್ ಹಿಜಾಬ್ ದೇವಸ್ಥಾನಗಳಿಗೆ ಸಂಬಂಧವಾಗಿ ಈ ಒಂದು ನಿರ್ಬಂಧದ ವಿಚಾರವಾಗಿ ಮಾತನಾಡಿದ ಅವರು ಗೋಹತ್ಯೆಗೆ ಲವ್ ಜಿಹಾದ್ಗೆ ಪ್ರಚೋದನೆ ಕೊಡುವಂತಹ ಮತೀಯವಾದಿ ಶಕ್ತಿಗಳು ಬಲವಾಗಿದೆ ಅಂತಹ ಶಕ್ತಿಗಳಿಗೆ ಈಗ ನೀರು ಗೊಬ್ಬರ ಹಾಕಿದಂತೆ ಆಗುತ್ತೆ ಡಿಜೆಹಳಿ ಕೆಜಿ ಅಳಿಯಂತಹ ನೂರಾರು ಪ್ರಕರಣಗಳು ಬೆಳೆಯಬಹುದು ಕಾನೂನು ಸುವ್ಯವಸ್ಥೆ ಕೈ ತಪ್ಪಬಹುದು ಅದು ಕೂಡ ಕಾಂಗ್ರೆಸ್ಗೆ ಮುಂದೊಂದು ದಿನ ಮುಳುವಾಗಬಹುದು ಅಂತ ತಿಳಿಸಿದರು ಪರಸ್ಪರ ಉಭಯ ಕುಶಲೋಪರಿ ಮಾತಾಡಿ ಚುನಾವಣೆ ಈ ರೀತಿ ಆಗಲಿಕ್ಕೆ ಕಾರಣಗಳೇನು ಅನ್ನೋದನ್ನು ಮೇಲ್ಮಟ್ಟದ ಒಂದು ಕೆಲವು ಚರ್ಚೆಯನ್ನು ನಡೆಸಿದ್ದೇವೆ ಇನ್ನು ಇನ್ ಡೀಪಾಗಿ ಡಿಸ್ಕಷನ್ನು ಏನು ಕಾರಣದಿಂದ ಸೋತಿದ್ದೀವಿ ಅನ್ನೋದನ್ನು ಅವಲೋಕನ ಮಾಡ್ಕೊಳ್ಬೇಕಾದ ಅವಶ್ಯಕತೆ ಇದೆ ಬೂತ್ ಹಂತದಿಂದಲೂ ನಾವು ಇದನ್ನು ಫೀಡ್ಬ್ಯಾಕ್ ತೊಗೋಬೇಕಾದ ಅವಶ್ಯಕತೆ ಇದೆ ಏನು ಕಾರಣಗಳು ಅಂತ ಮೇಲ್ನೋಟಕ್ಕೆ ಗೋಚರ ಆಗೋ ಕಾರಣಗಳು ನಮಗೆ ಗೊತ್ತಾಗಿದ್ದಾವೆ ಇನ್ನು ಕೆಳಗಡೆ ಏನು ಅನ್ನೋದನ್ನು ನೋಡಬೇಕು ಆದರೆ ನಮಗೆ ಅಟಲ್ ಜಿ ಒಂದು ಮಂತ್ರ ಕೊಟ್ಟು ಹೋಗಿದ್ರು ನೈನ್ಟೀನ್ ಏಯ್ಟಿ ಫೋರಲ್ಲಿ ಅಟಲ್ ಜಿ ಅದ್ವಾನಿಯವರಿಬ್ಬರೂ ಸೋತಾಗ ಒಂದು ಮಾತು ಹೇಳಿದರು ನ ದೈನ್ಯಂ ನ ನಾವು ತಲೆ ತಗ್ಸೋದು ಓಡ್ ಹೋಗೋದು ಎರಡು ಪ್ರಶ್ನೆ ಇಲ್ಲ ನಮ್ಮ ಇದೊಂದು ಒಂದು ಐಡಿಯಾಲಜಿ ಬ್ಯಾಟ್ಲು ಸೈದ್ಧಾಂತಿಕ ಹೋರಾಟ ಅದನ್ನ ನಾವು ಮುಂದುವರಿಸ್ತೇವೆ ಮತ್ತು ಸಂಘಟನೆಯನ್ನು ಗಟ್ಟಿಗೊಳಿಸೋ ಕೆಲಸ ನಾವು ಮಾಡ್ತೇವೆ ಪೀನಿಕ್ಸ್ನಂತೆ ಎದ್ದು ಬರ್ತೇವೆ ಇಷ್ಟು ದೊಡ್ಡ ಮಾರ್ಜಿನ್ ಅಲ್ಲಿ ಲಾಸ್ ಎಕ್ಸ್ಪೆಕ್ಟ್ ಮಾಡಿದ್ರೆ ಹಲವಾರು ನಾಯಕರೇ ಸೋತಿದ್ರು ನಿರೀಕ್ಷೆ ಮಾಡಿರಲಿಲ್ಲ ಆದರೆ ಆದರೆ ಏನಂದ್ರೆ ಬನ್ ಬಂದಾಗ ಹಿಂಗೆ ಸೋಲ್ ಬಂದ್ರೆ ಹಿಂಗೆ ಬಂದ್ಬಿಡುತ್ತೆ ನಿರೀಕ್ಷೆ ಮಾಡಿದ್ರೆ ಮಾನಸಿಕ ತಯಾರಿ ಮಾಡ್ತಿದ್ವಿ ಗೆಲುವಿಗೆ ಎಸ್ ಎಲ್ಲ ಬಿಜೆಪಿ ನಾಯಕರು ಇದೀಗ ಸೋಲಿನ ಪರಾಮರ್ಶೆ ಮಾಡ್ತಿದ್ದಾರೆ ಸಿ ಟಿ ಅವರು ಕೂಡ ಇವತ್ತು ಬೆಳಗ್ಗೆ ಹಾಲಿ ಸಿಎಂ ಬಸವರಾಜ ಬೊಮ್ಮಾಯಿ ಭೇಟಿ ಮಾಡಿದ್ರು ಯಾವ ಕಾರಣಕ್ಕಾಗಿ ನಾವು ಸೋಲ್ತಾ ಇದ್ದೀವಿ ಏನೆಲ್ಲ ಬೆಳವಣಿಗೆಗಳಾಯಿತು ನಮ್ಮ ಸೋಲಿಗೆ ಕಾರಣಗಳು ಏನು ಅನ್ನೋದ್ರ ಬಗ್ಗೆ ಮಾತನಾಡಿದೀವಿ ಅನ್ನುವಂಥ ವಿಚಾರವನ್ನ ಹೇಳಿದ್ರು ಅದ್ರ ಜೊತೆಗೆ ಅವ್ರು ಮಾತನಾಡ್ತಾ ಹೇಳಿದ್ರು ನಮಗೆ ಸೋಲಿಕೆ ಕಾರಣಗಳು ಏನು ಅನ್ನೋದು ಮೇಲ್ನೋಟಕ್ಕೆ ಈಗ ಕಾಣಿಸ್ತಾ ಇದೆ ಆದರೆ ಕ್ಷೇತ್ರವಾರು ಯಾವ್ಯಾವ ಸೋಲುಗಳು ಕಾರಣ ಆಯಿತು ಅಲ್ಲಿಯ ಸ್ಥಳೀಯ ಮುಖಂಡರುಗಳು ಏನು ಹೇಳ್ತಾರೆ ಅಲ್ಲಿ ಸ್ಥಳೀಯವಾಗಿ ಯಾವೆಲ್ಲ ವಿಷಯಗಳಿತ್ತು ಯಾವ ಕಾರಣಕ್ಕಾಗಿ ಸೋಲಾಯಿತು ಎನ್ನುವಂಥ ಬಗ್ಗೆ ನಾವು ಅಂತಿಮವಾಗಿ ಎಲ್ಲರೂ ಸೇರಿ ಚರ್ಚೆಯನ್ನ ಮಾಡ್ತೇವೆ ಅಂತ ಇದೀಗ ಸಿ ಟಿ ರವಿ ಅವರು ಹೇಳ್ತಿದ್ದಾರೆ ಸಿ ಟಿ ರವಿ ಅವರು ಕೂಡ ಇದೀಗ ಸೋತಿರುವಂತವರು ಈ ದೃಷ್ಟಿಯಿಂದ ಕಾದ್ ನೋಡಬೇಕು ಬಿಜೆಪಿಯ ನಾಯಕರು ಯಾವ ತರನಾದಂತಹ ಸ್ಟ್ರಾಟಜಿಗಳನ್ನ ಮಾಡಿ ಮುಂದೆ ಬರುವಂತಹ ಲೋಕಸಭಾ ಚುನಾವಣೆಯಲ್ಲಿ ಯಾವ ತರನಾದಂತಹ ಪಕ್ಷವನ್ನು ಸಂಘಟನೆ ಮಾಡ್ತಾರೆ ಮುಂದೆ ಬರುವಂತಹ ಬಿಬಿಎಂಪಿ ಚುನಾವಣೆಗಳಾಗಿರ್ಬೋದು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆಯಲ್ಲಿ ಪಕ್ಷವನ್ನ ಯಾವ ತರನಾಗಿ ಸಂಘಟನೆ ಮಾಡಿ ಮತ್ತೊಮ್ಮೆ ಅಧಿಕಾರಕ್ಕೆ ತೆಗೆದುಕೊಂಡು ಬರಲಿಕ್ಕೆ ಅವರೆಲ್ಲರ ಪ್ರಯತ್ನ ಯಾವ ತರನಾಗಿರುತ್ತೆ ಅನ್ನೋದನ್ನ ನಾವು ಕಾದ್ ನೋಡಬೇಕು ಅದು ಯಡಿಯೂರಪ್ಪನವರಾಗಿರ್ಬೋದು ಬೊಮ್ಮಾಯಿ ಆಗಿರಬಹುದು ಎಲ್ಲರೂ ಕೂಡ ಹೇಗೆ ಪಕ್ಷವನ್ನು ಸಂಘಟನೆ ಮಾಡ್ತಾರೆ ಅನ್ನೋದು ಈಗಿರುವಂತಹ ಕುತೂಹಲ ಯಾಕೆ ಅಂತ ಹೇಳಿದ್ರೆ ಬಿಜೆಪಿ ಇದೀಗ ಅರವತ್ತೈದಕ್ಕೆ ಬಂದ್ ನಿಂತಿದೆ ಅರವತ್ತೈದು ಇದ್ದಿದ್ದನ್ನ ಯಾವ ತರನಾಗಿ ತೆಗೆದುಕೊಂಡು ಹೋಗ್ತಾರೆ ಅನ್ನೋದು ಈಗಿರುವಂತಹ ಕುತೂಹಲ